ಸ್ವಾಗತ. ನಾನು ಪಲ್ಲವಿ. ಉಡಿಬಂಡೆ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮಾರುತಿ ಸರ್ಕಲ್ ವರೆಗೆ ಬೈಕ್ ರ್ಯಾಲಿ ಮೂಲಕ ಸಾರ್ವಜನಿಕರಿಗೆ 75ನೇ ಸ್ವತಂತ್ರ ಅಮೃತ ಮಹೋತ್ಸವದ ಕುರಿತು ಅರಿವು ಮೂಡಿಸಲಾಯಿತು. ಸ್ವತಂತ್ರ ಅಮೃತ ಮಹೋತ್ಸವ ಅಂಗವಾಗಿ ಗುಡಿಬಂಡೆಯಲ್ಲಿ ಬೈಕ್ ರ್ಯಾಲಿ. ಗುಡಿಬಂಡೆಯಲ್ಲಿ 75ನೇ ವರ್ಷದ ಸ್ವತಂತ್ರ ಅಮೃತ ಮಹೋತ್ಸವದ ಅಂಗವಾಗಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮಾರುತಿ ಸರ್ಕಲ್ ವರೆಗೆ ಬೈಕ್ ರ್ಯಾಲಿ ಮೂಲಕ ಸಾರ್ವಜನಿಕರಿಗೆ ಸ್ವತಂತ್ರ ಅಮೃತ ಮಹೋತ್ಸವದ ಕುರಿತು ಅರಿವು ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಸಿಗ್ಬತುಲ್ಲಾ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಾರ್ಗಸೂಚಿಯಂತೆ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಆಚರಣೆ ಮಾಡಲು ತಿಳಿಸಿದ್ದು, ಅದರಂತೆ ಇಂದು ಗುಡಿಬಂಡೆಯಲ್ಲಿ ಬೈಕ್ ರ್ಯಾಲಿ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗಿದೆ. ನಾಳೆ ಸಹ ಅಂಗನವಾಡಿ ನೌಕರರು, ಆಶಾ ಕಾರ್ಯಕರ್ತೆಯರು ಪಟ್ಟಣದಲ್ಲಿ ಮತ್ತೊಮ್ಮೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜನತೆ ಸಹ ಸರ್ಕಾರದ ಸೂಚನೆಯಂತೆ ಪ್ರತಿಯೊಂದು ಮನೆಯ ಮೇಲೆ ಗೌರವಪೂರ್ವಕವಾಗಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕೆಂದರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನ್ವಯ, ಆದೇಶ ಅನ್ವಯ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಅನ್ವಯ ನಾವು ಇವತ್ತು 76ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇವತ್ತು ಒಂದು ದಿವಸ ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಒಂದು ಬೈಕ್ ರ್ಯಾಲಿ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಯಾಕಂದರೆ ಇದು ಸಾರ್ವಜನಿಕರಿಗೆ ಅರಿವು ಕಾರ್ಯಕ್ರಮ. ಈ 15 ಆಗಸ್ಟ್ ಅಂಗವಾಗಿ ಬಹಳ ಅದ್ದೂರಿಯಾಗಿ ಹಾಗೂ ಅದರಲ್ಲಿ ಇರ್ತಕ್ಕಂಥ ವಿಶೇಷ ಕೊಡುಗೆ ಕೊಡಬೇಕಾದ ಪ್ರಯುಕ್ತ ಇವತ್ತೊಂದು ದಿವಸ ನಾವು ಎಲ್ಲ ಜಾತ್ರಾ ಕಾರ್ಯಕ್ರಮ ಹಾಗೂ ನಾಳೆಯೂ ಸಹ ನಾವು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಜೊತೆಗೆ ಶಾಲಾ ಮಕ್ಕಳೊಂದಿಗೆ ನಾವು ಅದನ್ನು ಸಹ ಒಂದು ಜಾತ್ರಾ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ವಿ. ಇದು ಬಹಳ ವಿಶೇಷವಾಗಿ ನಾವು ಇದು ಮಾಡ್ತಾ ಇದ್ವಿ. ಜೊತೆಗೆ ಶಾಲೆಯಲ್ಲಿ ಹಾಗೂ ಕಾಲೇಜುಗಳಲ್ಲಿ ಸಹ ನಾವು ಪ್ರಿನ್ಸಿಪಾಲ್ ಜೊತೆಗೆ ನಾವು ಪೂರ್ವಭಾವಿ ಸಭೆ ಮಾಡಿದ್ವಿ. ಎಲ್ಲ ಇಲಾಖೆಯವರು, ಸಿಬ್ಬಂದಿವರು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಅಂತ ಹೇಳಿಬಿಟ್ಟು ನಾವು ಇವತ್ತು ದಿವಸ ಮಾಡಿದ್ವಿ ಅಂತ ತುಂಬ ಧನ್ಯವಾದಗಳು ಅಂತ ಹೇಳುತ್ತಾ, ಬೆಳಗ್ಗೆಯಿಂದ ನಮ್ಮ ಜೊತೆ ಇದ್ದಾರೆ, ಅವರು ಸಹಕಾರ ಮಾಡಿದ್ದಾರೆ, ಅಂಗವಾಗಿ ತುಂಬ ಧನ್ಯವಾದಗಳಂತ ಹೇಳ್ತೀನಿ. ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ವೇಳೆ ತಾಲೂಕು ಪಂಚಾಯತ್ ಇಒ ರವೀಂದ್ರ, ತಹಶೀಲ್ದಾರ್ ಮಹೇಶ್, ಪ್ರಭಾರಿ ರಾಜ ನಿರೀಕ್ಷಕ ಲಕ್ಷ್ಮೀನಾರಾಯಣ್, ಗ್ರಾಮ ಲೆಕ್ಕಾಧಿಕಾರಿ ಸುದರ್ಶನ್, ಕಂದಾಯ ಇಲಾಖೆಯ ನೌಕರರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸೇರಿದಂತೆ ಹಲವರು ಹಾಜರಿದ್ದರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ ಧ್ವನಿ.